ಸೊ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮಠಾಧಿಪತಿಗಳ ಜೊತೆ ಮಾತಾಡ್ತಾ ಇದ್ದೀವಿ ಅವರ ಜೊತೆ ಇನ್ನೂ ಅನೇಕ ಪ್ರಶ್ನೆಗಳು ಅವರ ಮುಂದೆ ಇಡೋದಿದೆ ಅವರು ಕೂಡ ಸಮಾಜಕ್ಕೆ ಮತ್ತು ಈಗಿನ ಈ ಬೆಳವಣಿಗೆ ಬಗ್ಗೆ ಬೆಳಕು ಚೆಲ್ಲೋರು ಇದ್ದಾರೆ ಅದಕ್ಕೆ ಮೊದಲು ಇನ್ನೊಬ್ಬರು ನಮ್ಮ ಜೊತೆ ಕರೆ ಮಾಡ್ತಾ ಇದ್ದಾರೆ ಸುಭಾಷ್ ಚಂದ್ರ ಅವರು ದಾವಣಗೆರೆಯಿಂದ ಸುಭಾಷ್ ಚಂದ್ರ ಅವರು ಮಾತಾಡಿ ನಾಲ್ಕು ಜನ ಮಠಾಧಿಪತಿಗಳು ನಮ್ಮ ಜೊತೆ ಇದ್ದಾರೆ ಆ ಮಠಾಧಿಪತಿಗಳಿಗೆ ನಿಮ್ಮ ಪ್ರಶ್ನೆ ಏನು ಅಮಿತ್ ನನ್ನ ಪ್ರಶ್ನೆ ಯಾರಿಗೂ ಇಲ್ಲ ಯಾಕೆ ಗೊತ್ತಾ ಈಗ ಇವರಿ ಪಾಪ ನಾನು ಅವರಿ ಪ್ರಶ್ನೆ ಮಾಡಿ ಏನು ಮಾಡಿದೆ ಇವತ್ತಿನ ಕರ್ನಾಟಕದ ರಾಜ್ಯದ ರಾಜಕಾರಣವನ್ನು ನೋಡಿದ್ರೆ ಪ್ರತಿಯೊಬ್ಬರು ಅಸಹ್ಯ ಪಟ್ಟುಕೊಳ್ಳತಕ್ಕಂತ ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೀವಿ ಅದರಲ್ಲೂ ಪ್ರಜ್ಞಾವಂತ ಜನ ಕರ್ನಾಟಕ ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ ಕೇಳಿದ್ರೆ ನನಗೆ ಖಂಡಿತವಾಗಿ ಬಹಳ ಶೋಚನೀಯ ಪರಿಸ್ಥಿತಿ ಯಾಕಂದ್ರೆ ನಾನು 25 30 ವರ್ಷದಿಂದ ಕರ್ನಾಟಕ ರಾಜ್ಯದ ರಾಜಕಾರಣವನ್ನ ಬಹಳ ಹತ್ತಿರದಿಂದ ಹೋರಾಟದ ಮುಖಾಂತರ ಗಮನಿಸುತ್ತಂತ ಬಂದಿದ್ದೀನಿ ಈಗ ಇಬ್ಬ ನಾಯಕರುಗಳು ತಮ್ಮ ಆಣೆ ಪ್ರಮಾಣದ ರಾಜಕಾರಣಕ್ಕೆ ಬಂದು ನಿಂತಿದ್ದಾರೆ ಯಾರು ಸಲಹೆ ಮಾಡ್ತಾ ಇದ್ದಾರೆ ಇವರು ಯಾರು ಕೇಳಿದ್ರು ಇವರಿಗೆ ಆಣೆ ಪ್ರಮಾಣ ಮಾಡಕ್ಕೆ ಏನು ದೊಡ್ಡ ಬೃಹತ್ ಪ್ರಶ್ನೆ ಇವರು ಮುಂದೆ ಬಂದು ನಿಂತಿದೆ ಇವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಗೋಸ್ಕರ ಇವರು ಅಡ್ಜಸ್ಟ್ಮೆಂಟ್ ಕರಪ್ಷನ್ ಗೋಸ್ಕರ ಅಡ್ಜಸ್ಟ್ಮೆಂಟ್ ಪವರ್ ಗೋಸ್ಕರ ಇವರು ಆಣೆ ಮಾಡ್ತೀವಿ ಅಂತ ಹೇಳಿದ್ರೆ ಪೀಪಲ್ ಆರ್ ನಾಟ್ ಬಾದರ್ ಅಬೌಟ್ ದಟ್ ಯಾಕೆ ನೀವು ಅಸಹ್ಯವಾದಂತ ರಾಜಕಾರಣವನ್ನ ಕರ್ನಾಟಕ ರಾಜ್ಯದಲ್ಲಿ ಸೃಷ್ಟಿ ಮಾಡ್ತಾ ಇದ್ದೀರಾ ನೀವು ಸ್ವಾಮಿಗಳು ಕೂರಿಸ್ಕೊಂಡು ಪ್ರಶ್ನೆ ಮಾಡ್ತಾ ಇರಬಹುದು ಅವ್ರು ಯಾರಿಗೆ ಉತ್ತರದಾಯಕ ಹೌದಾ ಒಂದು ಸ್ಪಷ್ಟವಾದಂತ ನನ್ನ ನಿಲುವು ಯಾವುದೇ ರಾಜ್ಯದ ರಾಜಕಾರಣ ಅಥವಾ ಯಾವುದೇ ದೇಶದಲ್ಲಾಗಿರ್ಲಿ ಧರ್ಮವನ್ನ ರಾಜಕಾರಣದಿಂದ ದೂರ ಇಡಬೇಕು ರಾಜಕಾರಣದ ಒಳಗಡೆ ಧರ್ಮವನ್ನ ಸೇರಿಸ್ಕೊಂಡಾಗ ಈ ತರದ ಅನಾಹುತಗಳು ಆಗ್ತಾ ಇರುತ್ತೆ ಮಠಾಧಿಪತಿಗಳು ಏನ್ ಮಾಡ್ಬೇಕು ಅಂತೀರಿ ಮಠಾಧಿಪತಿಗಳು ದಯವಿಟ್ಟು ನನ್ನ ಮನವಿ ನಾನು ಕೂಡ ಒಂದು ವೀರಶೈವ ಜನಾಂಗದ ಒಬ್ಬ ಪ್ರತಿನಿಧಿಯಾಗಿ ನಾನು ಮಾತಾಡಕ್ಕೆ ಅವ್ರಿಗೆ ಹೇಳೋದು ಬಯಸೋದಾದ್ರೆ ತಮ್ಮ ಕೆಲಸವನ್ನ ತಾವು ದಯವಿಟ್ಟು ಮಾಡಿ ಸರ್ಕಾರದ ಮಧ್ಯೆ ಹಸ್ತಕ್ಷೇಪ ಮಾಡಕ್ ಹೋಗ್ಬೇಡಿ ಈ ರಾಜಕಾರಣಿಗಳು ಇವತ್ತು ಅಧಿಕಾರಕ್ಕೆ ಬರ್ತಾರೆ ನಾಳೆ ಅಧಿಕಾರ ಬಿಟ್ಟು ಹೋಗ್ತಾರೆ ಅಧಿಕಾರದಲ್ಲಿ ಇದ್ದಂತ ರಾಜಕಾರಣಿಗಳು ಭ್ರಷ್ಟಾಚಾರ ಮಾಡ್ತಾರೆ ನೀವು ಹೊಣೆ ಆಗ್ತೀರಾ ಆಗಕ್ಕಾಗೋದಿಲ್ಲ ಅದಕ್ಕೋಸ್ಕರ ನೀವು ನಿಮ್ಮ ಮಠಗಳಲ್ಲಿ ತಮ್ಮ ಧರ್ಮದ ರಾಜಕಾರಣವನ್ನು ಏನ್ ಸಾಧನ ಅಷ್ಟು ಮಾತ್ರ ಮಾಡಿ ಬಹಳಷ್ಟು ಮಠಾಧಿಪತಿಗಳು ಮಠದಲ್ಲಿ ಕೂತು ರಾಜಕಾರಣ ಮಾಡ್ತಾ ಇದಾರೆ ಇದು ದೊಡ್ಡ ದುರಂತ ಇದು ಬಸವಣ್ಣ ಏನ್ ಮಾಡದ ನೀವ್ ಹೇಳಿದ್ರೆ ಮೊದಲೇ ನಾನು ಒಂದು ಪ್ರಾರಂಭದಲ್ಲಿ ಒಂದು ಮಾತು ಕೇಳಿದೆ ಮಹಾಮನೆ ಬಸವಣ್ಣನ ಎಂತ ಕಲ್ಪನೆ ಅದು ಮಹಾಮನೆ ಕಲ್ಪನೆ ಎಂತೆಂತ ಜನ ಇವತ್ತು ಮಹಾಮನೆಯಲ್ಲಿ ಇದ್ರು ಗೊತ್ತಾ ಇವತ್ತು ಇವತ್ತು ಏನಾಗಿದೆ ಕರ್ನಾಟಕದ ರಾಜಕಾರಣ ಅಸೆಂಬ್ಲಿ ನೋಡ್ಬೋದು ತಾವು ಈ ದೇಶದ ಪಾರ್ಲಿಮೆಂಟ್ ಅನ್ನ ನೋಡ್ಬೋದು ಯಾರು ಯಾವ ಚರ್ಚೆಗಳು ನಡೀತಾ ಇದೆ ಜನಪರವಾದಂತಹ ಕಾಳಜಿಯನ್ನ ಯಾರು ವ್ಯಕ್ತಪಡಿಸ್ತಾ ಇದಾರೆ ಏನ್ ನಡೀತಾ ಇದೆ ಈ ರಾಜ್ಯದಲ್ಲಿ ಮತ್ತೆ ಈ ದೇಶದಲ್ಲಿ ಯಾರು ಯಾರಿಗೆ ಉತ್ತರವನ್ನ ಕೊಡಬೇಕು ಪಾಪ ಒಂದ್ ನಿಮಿಷ ನಿಮ್ಗೊಂದು ಪ್ರಶ್ನೆ ಇದೆ ಮಠಾಧಿಪತಿಗಳು ಶಿವಾಚಾರ್ಯರು ಮಾತಾಡ್ತಾರೆ ಸುಭಾಷ್ ಚಂದ್ರ ಅವರು ಮಾತಾಡಿ ಯಾರು ಶಿವಾಚಾರ್ಯರು ಮಾತಾಡ್ತಾ ಇದಾರೆ ಈ ಕೇಳಿ ಶಿವಾಚಾರ್ಯ ಬುದ್ಧಿಗಳು ಹಾ ಸುಭಾಷ್ ಚಂದ್ರ ಅವರೇ ನೀವು ಹೇಳೋದು ತುಂಬಾ ಸತ್ಯವಾದ ಮಾತು ಕರ್ನಾಟಕದ ಜನತೆಗೆ ತುಂಬಾ ನೋವಾಗಿದೆ ನೀವು ಹೇಳಿದ ಹಾಗೆ ಮಠಾಧಿಪತಿಗಳು ಮಠಮಾನಿಗಳಲ್ಲಿ ಇದ್ದುಕೊಂಡು ತಮ್ಮ ಕರ್ತವ್ಯಗಳನ್ನು ಮಾಡಿಕೊಂಡಿರೋದು ಒಳ್ಳೆಯದು ಸೊ ಅವರು ರಾಜಕಾರಣದಲ್ಲಿ ಹೋಗಬಾರ್ದು ಅನ್ನುವಂತಹ ನಿಮ್ಮ ಅಭಿಮತಕ್ಕೆ ನಾವು ಸಹಮತ ಇದೆ ಸಂಪೂರ್ಣ ಸಹಮತ ನನಗೆ ಮಠಾಧಿಪತಿಗಳ ಬಗ್ಗೆ ಬಹಳ ಗೌರವ ಇದೆ ಅದು ಬಸವ ತತ್ವವನ್ನ ಹೆಸರತಕ್ಕಂತ ಸಮಾಜವಾದವನ್ನು ಪ್ರತಿಪಾದನೆ ಮಾಡತಕ್ಕಂತ ಬಸವಣ್ಣವರ ಆಶಯ ಏನಿತ್ತು ಆ ಆಶಯದಲ್ಲಿ ಇವತ್ತು ಮಠಗಳು ಕೆಲಸ ಮಾಡಿದ್ರೆ ಅದೇ ಸಾಕು ಸರ್ಕಾರಕ್ಕೆ ಒಂದು ದೊಡ್ಡ ಆದರ್ಶ ಬಟ್ ಇವತ್ತು ಏನಾಗ್ತಾ ಇದೆ ಬಸವಣ್ಣವರ ಅನುಯಾಯಿಗಳು ಮಾಡ್ತಾರೆ ಯಡಿಯೂರಪ್ಪನವರು ಅಥವಾ ಬಸವಣ್ಣವರ ಹೆಸರು ಹೇಳ್ತಕ್ಕಂತ ಬೇರೆ ರಾಜಕಾರಣಿಗಳು ಇವತ್ತು ರಾಜ್ಯದಲ್ಲಿ ಎಷ್ಟು ಭ್ರಷ್ಟಾಚಾರಗಳನ್ನ ಮಾಡಿದ್ದಾರೆ ಎಷ್ಟು ಹಗರಣಗಳು ನಮ್ಮ ಮುಂದಿದೆ ಇವತ್ತು ನಾಚಿಕೆ ಆಗ್ತಾ ಇದೆ ನಾವು ಉತ್ತರ ಪ್ರದೇಶದಲ್ಲಿ ಅಥವಾ ನಾವು ಬಿಹಾರದಲ್ಲಿ ಎಕ್ಸಾಂಪಲ್ಗಳನ್ನ ನಾವು ಉದಾಹರಣೆಗಳನ್ನ ನಾವು ಕೊಡ್ತಾ ಇದ್ವಿ ನಾವು ಡೆಲ್ಲಿಗೆ ಹೋದ್ರೆ ಕರ್ನಾಟಕ ಅಂದ್ರೆ ಇವತ್ತು ನಗ್ತಾ ಇದಾರೆ ಜನ ಏನು ಆಣೆ ಪ್ರಮಾಣ ಯಾರು ನನಗೆ ಒಂದು ಸ್ವಾಮಿಗಳೇ ನಾನು ಪ್ರಶ್ನೆ ನೇರವಾಗಿ ಕೇಳ್ತೀನಿ ಯಾರ ಹಿತಕ್ಕಾಗಿ ಇವತ್ತು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡ್ತಕ್ಕಂತ ಒಂದು ಸಂದರ್ಭಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಜನಗಳ ಪರವಾಗಿ ಆದಂತ ಅಭಿಪ್ರಾಯ ಅದು ಇವರು ಮಾಡಿದಂತ ಭ್ರಷ್ಟಾಚಾರ ಇವರು ಮಾಡದಂತ ಅಧಿಕಾರ ಲಾಲಸ್ಯ ಇವರು ಮಾಡದಂತ ಅನಾಚಾರಗಳಿಗೆ ಧರ್ಮಸ್ಥಳದ ಮಂಜುನಾಥನ್ನು ಅಥವಾ ತಿರುಪತಿ ವೆಂಕಟೇಶ್ವರನ ತಂದು ಇವತ್ತು ಬೀದಿಯಲ್ಲಿ ನಿಲ್ಲಿಸಿ ರಾಜ್ಯದ ಜನ ಅಸಹ್ಯ ಪಟ್ಟುಕೊಳ್ತಕ್ಕಂಥ ಪರಿಸ್ಥಿತಿಯನ್ನ ಯಾರು ಕೃಷಿ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಮುಂದಿನ ದಿವಸಗಳಲ್ಲಿ ಜನ ಬುದ್ಧಿ ಕಲಿಸತಕ್ಕಂಥ ಸಂದರ್ಭ ಬರುತ್ತೆ ಆ ಸಂದರ್ಭದಲ್ಲಿ ನೀವು ಜನಗಳ ಪರವಾದಂತ ಕೆಲಸವನ್ನು ಮಾಡಿ ಅದರಲ್ಲಿ ಕೂತು ಧರ್ಮದ ರಾಜಕಾರಣವನ್ನು ಮಾಡಿ ರಾಜಕಾರಣವನ್ನು ಮಾತ್ರ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇವತ್ತು ರಾಜಕಾರಣ ಇವತ್ತು ನಾವು ನೋಡ್ತಾ ಇದ್ರಿ ಎಷ್ಟು ಭ್ರಷ್ಟಾಚಾರ ರಹಿತವಾದಂತ ರಾಜಕಾರಣ ಇವತ್ತು ನಡೀತಾ ಇದೆ ಒಂದ್ ನಿಮಿಷ ಸುಭಾಷ್ ಚಂದ್ರ ಒಂದ್ ನಿಮಿಷ ಬೇಲಿಮಠ ಸ್ವಾಮೀಜಿಗಳು ಮಾತಾಡ್ತಾರೆ ಸುಭಾಷ್ ಚಂದ್ರ ಅವರೇ ನಿಮ್ಮ ಮಾತು ಬಹಳ ವಾಸ್ತವವಾದಂಥ ಸತ್ಯ ಇದರಲ್ಲಿ ಒಂದು ಮಾತನ್ನು ನಾವು ತಿಳ್ಕೊಳ್ಬೇಕು ಮುಖ್ಯವಾಗಿ ಇದನ್ನು ನಾವು ಆಲೋಚನೆ ಮಾಡಬೇಕಾದಂಥ ವಿಚಾರ ಇದೆ ಇದರಲ್ಲಿ ಯಾವುದು ಅಂತ ಹೇಳಿದ್ರೆ ನಮ್ಮ ರಾಜಕಾರಣಿಗಳು ಅಥವಾ ನಮ್ಮ ನಾಯಕರು ಯಾರನ್ನ ಕೇಳಿ ಆಣೆ ಪ್ರಮಾಣದ ಹಾದಿಯನ್ನು ಹಿಡಿದ್ರು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಬಂದಂಥ ಉದ್ವೇಗ ಆವೇಗಗಳು ಆ ಒಂದು ನೆಲೆಯನ್ನು ಅಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸಿವೆ
अय्यो नम अभिमानी अथवा नम शिष्य ईरबिटल नाला बेगे ऐन तौंदीत कक्कुलाति केवरबू आ विचार बेरे आदरे वास्तववा इवर आणे प्रमाण मध्य ना अद अथवा अथवा व्यवस्थे अथवादे अंत परा विरोध मध्य ना स्वयं स्थापित मार्गदर्शी हम क्रिया गुरु मठाधिपति हिंदे सरी इवती आद्यते अंत ना भावस्ते बेली मठ स्वामीजी अभिप्राय जो नहमत है अदर अखंड कर्नाटक आरू कोटि जन नोड़ता तेरे कण्डे नोड़ता आदिवेन केव मठाधिपति प्रतिष्ठापित प्रतिष्ठित मठद मठाधिपति यडियूरप्पन प्रमाण सरी अल्ल प्रमाण होबार तड़गोड़ निंतकोबार् सूर श्री पेजावर मठद श्री मत इन्याद मठद श्री इकाश को मध्यस्थिके वह बारो मत नानू क राज्य राजण यहा पर्थिति अग मे दिवस राज्य प्रमुख पक्ष अध्यक्ष मन कसकोतर यद्यूरपन दिवस के हत सारी मठग हर कुमारस्वामी देवेगौड़ ऊरेलाबू राज्य साल बेरे राज्य देवस्थान होम मतर नाचिके आगबिट्री इवर्गेला नाचिके आगबिट्रीला जन परवाता सुी ओ निम ना हर नोड़ी जन निम्न नंबर जन परवा राजण मी ऐन बेन को जन सायतार कसद्ल निरुद्योग समस्या है युवक इवत बीजेल सायतार इवत आश्रय योजना मैंकोट उत्तर कर्नाटक ने ऐनार आने प्रमाण मी अंत जन निगे यार कमेंगे धर्मस्थल होगी सुड़गा होगी जन सरकार को जन नायक बेरी प्रसाद मठाधीश जो हेलो प्रसाद प्रसाद मठाधीश सर ना मठाधीश कम प्रश्न सर दय मठाधीश आने मठाधीश अली अचल नंबिके आ नंबिके नम्म मनसिनल्लि एष्टु प्रखरवागिदे अंत अन्नोदर मेले नावु होगुवंत गुडियल्लि देवरिगे अष्टु प्रेरणे सिगुत्ते नीवु राघवंकर कविते ओंदु नेनपु माड्कोंड्रि नोडि ओंदु मातु हेळ्तीनि इवत्तिन सन्निवेश समाजद स्थिति बटगळ ई स्थितिगळु एनागिदे अंत हेळिद्रे राघवंक ओंदु मातु हेळ्ताने कोण नेरडुम होरे गिडिविंगे मुत्तु अंत एरडु कोणगळु गुद्दाटदल्लि एनागुत्तदे अंद्रे काल केळगे सिक्क एल्ल गिडगळु हाळागि होग्तावे अंत हागे इब्बरु ಕರ್ನಾಟಕದ ಮಹಾನಾಯಕರ ನಡುವೆ ನಡೆಯತಕ್ಕಂತ ಈ ಹೋರಾಟದಿಂದ ಏನಾಗಿದೆ ಅಂತಂದ್ರೆ ನೋಡಿ ಈ ಹೋರಾಟದ ಮಧ್ಯೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸ್ವಯಂ ಪ್ರೇರಿತವಾಗಿಯೋ ಅನಿವಾರ್ಯವಾಗಿಯೋ ಎಲ್ಲಾ ಮಠಾಧಿಪತಿಗಳು ಸಿಕ್ಕಾಕೊಂಡು ನರಳ್ತಾ ಇದ್ದಾರೆ ಇದು ಅನಿವಾರ್ಯ ಅಲ್ಲ ಇದು ಒಂದು ರೀತಿಯಲ್ಲಿ ಸ್ವಯಂ ಪ್ರೇರಿತವಾಗಿ ನಮಗೆ ನಾವೇನೇನೆ ಕೊಟ್ಟುಕೊಂಡಂತ ಶಿಕ್ಷೆ ಅಂತ ಅನ್ನುವಂತ ರೀತಿಯಲ್ಲೂ ನಾವು ಯೋಚನೆ ಮಾಡಬೇಕಾಗುತ್ತದೆ ಇದಕ್ಕೆ ಅಷ್ಟೊಂದು ದೊಡ್ಡ ಒಂದು ಉದ್ವೇಗ ಆವೇಗ ಫೋಕಸ್ ಮಾಡಬೇಕಾದಂತ ಅನಿವಾರ್ಯತೆ ಇಲ್ಲ ಇದರಿಂದ ಯಾವುದು ಜಗತ್ತಿನಲ್ಲಿ ಏನಿಲ್ಲ ಇದೇನಾಗಿದೆ ಏನು ಇವತ್ತು ಅಣು ಬಾಂಬ್ ಇನ್ನೊಂದು ಗಳಗೆಲ್ ಸಿಡಿತಾ ಇದೆ ಅಂತ ಅಂದಾಗ ಅದನ್ನ ತಡೆಯುವಂತ ಧಾವಂತ ಇದೆಯಲ್ಲ ಆ ಲೆಕ್ಕದಲ್ಲಿ ಮಾಡಬೇಕಾದಂತ ಸನ್ನಿವೇಶ ಏನೂ ಇಲ್ಲ ನಾನು ಹೇಳ್ತೇನೆ ಸರಿ ತಪ್ಪು ಇಬ್ಬರು ಇದ್ದವರು ದೇವರ ಮುಂದೆ ನಿಂತುಕೊಂಡಾಗ ಅವರ ಮನಸ್ಸಿನಲ್ಲಿ ನಂಬಿಕೆ ಆಳ ಎಷ್ಟು ಇರ್ತದೆ ಅಷ್ಟರ ಮಟ್ಟಿಗೆ ಅವರಿಗೆ ಫಲ ಸಿಗ್ತದೆ ಹೊರತು ಅಲ್ಲಿ ಮಂಜುನಾಥನೇ ಇಲ್ಲ ಅಂತ ಅಂದುಕೊಂಡು ನಿಂತುಕೊಂಡು 10 ಸುಳ್ಳು ಹೇಳಿದ್ರು ಸಹ ಮಂಜುನಾಥ ಅವರಿಗೆ ಏನು ಮಾಡೋದಿಲ್ಲ ಮಂಜುನಾಥ ಇದ್ದಾನೆ ಅಂತ ಹೇಳಿ ಸುಳ್ಳು ಹೇಳಲಿಕ್ಕೆ ಹೋದಾಗ ಮನಸ್ಸು ಒಪ್ಪೋದಿಲ್ಲ ಒಂದು ಮಾತು ಹೇಳ್ತೀನಿ ಸರ್ಪಶಿಷ್ಟ ಶಿವ್ಯಗಳು ಒಂದು ಮಾತು ಹೇಳ್ತಾರೆ ಜನಮೆಚ್ಚಿ ನಡೆಕೊಂಡರೆ ಏನುಂಟು ಲೋಕದಿ ಮನಮೆಚ್ಚಿ ನಡೆಕೊಳ್ಳುವುದೇ ಚಂದವು ಜನರೇನು ಬಲ್ಲರು ಒಳಗಾಗೋ ಕೃತ್ಯವ ಮನವರಿಯದ ಕಳ್ಳತನವಿಲ್ಲವಲ್ಲ ಈ ಮಾತನ್ನ ಇವರಿಬ್ಬರಿಗೂನು ಬರ್ಕೊಟ್ಬಿಟ್ಟು ಓದ್ಕೊಳ್ಳಿ ಅಂತ ಹೇಳಿದ್ರೆ ಇದನ್ನು ಓದಿ ಆಮೇಲೆ ಇವರು ಪ್ರಮಾಣ ಮಾಡಿದ್ರೆ ಇವರು ಮನಸ್ಸು ಅದಕ್ಕೆ ಉತ್ತರ ಹೇಳುತ್ತೆ ಅಲ್ಲೇ ಶಿಕ್ಷೆ ಅಥವಾ ಪರಿಣಾಮ ಸಿಗ್ತದೆ ಅಷ್ಟು ಬಿಟ್ರೆ ಇನ್ ಯಾವುದೇ ರೀತಿಯಿಂದ ಈ ದೇವಸ್ಥಾನಕ್ಕೆ ಹೋಗಿ ಕಳ್ಳ ಹೇಳಿಬಿಟ್ರೆ ಸರಿ ಹೋಗ್ತದೆ ಅಥವಾ ಅವನಿಗೆ ಶಿಕ್ಷೆ ಆಗ್ತದೆ ಇದೆಲ್ಲ ನಮ್ಮ ಮನಸ್ಸಿನಲ್ಲಿ ಇರುವಂತ ಒಂದು ನಂಬಿಕೆ
ನಾವು ಮನುಷ್ಯತ್ವವನ್ನು ಮೀರಿದಂತ ಒಂದು ದೈವ ಪ್ರಕೃತಿಯನ್ನು ಆಧಾರವಾಗಿ ಇಟ್ಟುಕೊಂಡು ಅದರ ಬೆಳಕಿನಲ್ಲಿ ಜೀವನ ಮಾಡಬೇಕು ಅಂತ ಅನ್ನುವಂಥ ಒಂದು ಮುಗ್ಧ ಜನತೆಯ ಆಶಯಗಳಿವೆಯಲ್ಲ ಅವು ಇಂತಹ ಸ್ಥಾಪಿತ ವ್ಯವಹಾರಗಳ ವ್ಯವಸ್ಥೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವರ ನಂಬಿಕೆಗಳೆಲ್ಲವೂ ಹಾಳಾಗೋಗುವಂಥ ಪ್ರಸಂಗ ಆಗ್ತದೆ ಒಟ್ಟಿನಲ್ಲಿ ಹೇಳೋದಾದರೆ ಇದು ವಾಸ್ತವವಾದಂಥ ಸತ್ಯ ಇದನ್ನು ನಾವು ಸರಿಯಾದ ರೀತಿಯಿಂದ ಅರ್ಥ ಮಾಡಿಕೊಳ್ಬೇಕು ಈ ಆಣೆ ಪ್ರಮಾಣಗಳಿವೆಯಲ್ಲ ಇದು ವ್ಯವಸ್ಥೆ ಅಲ್ಲ ಯಾಕೆಂದರೆ ದೇವರು ಯಾವತ್ತೂ ಅಪ್ರಮಾಣ ಈ ಪ್ರಮಾಣಗಳಿಗೆ ನಿಲ್ಕೋದಿಲ್ಲ ಯಾವುದು ಪ್ರಮಾಣ ಯಾವುದು ಅಪ್ರಮಾಣ ಇದನ್ನು ನಾವು ಯೋಚನೆ ಮಾಡಬೇಕಲ್ಲ ಇದರಲ್ಲಿ ಹೋಗಲಿ ಕರ್ನಾಟಕದ ಹಿತಕ್ಕಾಗುವಂಥ ಪ್ರಮಾಣ ಏನಿದೆ ಇದರಲ್ಲಿ ನಾನು ಮಾಡ್ತಾ ಇದ್ದೇನೆ ಇದರಿಂದ ನೋಡಿ ನಾನು ಮಾಡಿದಂಥ ಈ ಜನಗಳಿಗೆ ಮಾಡುವಂಥ ಸೇವೆ ವ್ಯತ್ಯಾಸ ಆಗಿದೆ ಅಥವಾ ಅದನ್ನು ಮಾಡಿದ್ದೇನೆ ಅಥವಾ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಪ್ರಮಾಣ ಅಲ್ಲ ನಾನು ನಿನ್ನನ್ನು ಕರೆದಿದ್ದೇನೆ ಅಥವಾ ಕರೆದಿಲ್ಲ ಅನ್ನೋದ್ರ ಬಗ್ಗೆ ಅದು ವೈಯಕ್ತಿಕವಾಗಿರುವಂಥ ನೆಲೆಯಲ್ಲಿ ನಡೆದಂತಹ ಇಬ್ಬರು ವ್ಯಕ್ತಿಗಳ ಮನಸ್ಸಿನ ತಾಕಲಾಟ ಅಥವಾ ವ್ಯವಹಾರಗಳನ್ನು ಒಂದು ರೀತಿಯಿಂದ ಇಷ್ಟೆಲ್ಲ ಮಾಧ್ಯಮಗಳು ಇಷ್ಟು ರೀತಿಯಿಂದ ಸ್ಪಂದಿಸೋದು ಯಾತಕ್ಕಿದಕ್ಕೆ ಕರೆಕ್ಟ್ ಸ್ವಾಮಿಗಳೇ ಪೂಜ್ಯ ಸ್ವಾಮೀಜಿಯವರು ಹೇಳಿದ ಹಾಗೆ ಮನವರಿಯದ ಕಳ್ಳತನವಿಲ್ಲ ಎನ್ನುವಂತಹ ಸರ್ಪಭೂಷಣ ಶಿವಯೋಗಿಗಳ ವಾಣಿಯಂತೆ ಇವತ್ತು ಆತ್ಮಶೋಧನೆಯನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಬೇಕು ನಾವು ಇಬ್ಬರಿಗಾಗಿ ನಾನು ಹೇಳ್ತಾ ಇಲ್ಲ ಪ್ರತಿಯೊಬ್ಬ ರಾಜಕಾರಣಿಗಳಾಗಿರಬಹುದು ಪ್ರತಿಯೊಬ್ಬ ಅಧಿಕಾರಿಗಳಾಗಿರಬಹುದು ಪ್ರತಿಯೊಬ್ಬ ಸ್ವಾಮೀಜಿಯವರಾಗಿರಬಹುದು ತಮ್ಮ ಅಂತರಂಗದ ಆತ್ಮಸಾಕ್ಷಿಯಾಗಿ ನಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಸಮಾಜದ ಸೇವೆ ಅಂದರೆ ಸಮಾಜವನ್ನು ದೈವ ಎನ್ನುವಂತಹ ಭಾವನೆಯಿಂದನೇ ಇವರು ಅಧಿಕಾರವನ್ನು ಸ್ವೀಕರಿಸಬೇಕು ಅದರಂತೆಯೇ ಅವರು ಭಾವನೆಗಳನ್ನ ಇಟ್ಕೊಂಡು ತಮ್ಮ ಬದುಕನ್ನು ಹಂಚಿಕೊಳ್ಬೇಕು ಇವತ್ತು ಏನಾಗ್ಬಿಟ್ಟಿದೆ ಅಂತ ಹೇಳಿದರೆ ಈ ಪ್ರಮಾಣ ಈ ಸಂವಿಧಾನದಲ್ಲೇ ಬಾಹಿರ ಅಂತ ನಾವು ಹೇಳ್ತಾ ಇದ್ದೀವಿ ಸಂವಿಧಾನದ ಪ್ರಮಾಣವನ್ನು ನಾವು ಸ್ವೀಕಾರ ಮಾಡುವಾಗ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತಿದ್ದೇನೆ ಅಂತ ಹೇಳಿ ಓದ್ತಾ ಇದ್ದೇವೆ ಇನ್ನು ನ್ಯಾಯಾಂಗದಲ್ಲಿ ಹೋಗಿ ನಿಂತ್ಕೊಂಡಾಗ ನಾನು ದೇವರ ಸಾಕ್ಷಿಯಾಗಿ ಸತ್ಯವನ್ನೇ ಹೇಳ್ತಾ ಇದ್ದೇನೆ ಎನ್ನುವಂತಹದ್ದನ್ನು ಕೂಡ ಅಲ್ಲಿ ಕೂಡ ಪ್ರತಿಪಾದನೆಯನ್ನು ಮಾಡ್ತಾ ಇದ್ದೇವೆ ಧರ್ಮಗ್ರಂಥ ಇಟ್ಕೊಂಡು ಧರ್ಮಗ್ರಂಥವನ್ನು ಇಟ್ಕೊಂಡು ಅಥವಾ ಮತ್ತೊಂದನ್ನು ಇಟ್ಕೊಂಡು ನಾವು ಇವತ್ತು ಏನು ಮಾಡ್ತಾ ಇದ್ದೇವೆ ಸತ್ಯವನ್ನು ಹೇಳ್ತಾ ಇದ್ದೇನೆ ಭಗವಂತನ ಸಾಕ್ಷಿಯಾಗಿ ಎನ್ನುವಂತಹದ್ದನ್ನು ಹೇಳ್ತಾ ಇದ್ದೇವೆ ಅಂದರೆ ಆತ್ಮಸಾಕ್ಷಿ ಎಲ್ಲದಕ್ಕಿಂತನೂ ದೊಡ್ಡದು ನಾನು ಹೇಳ್ತಾ ಆ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ವ್ಯಕ್ತಿ ಅವನು ಸಮಾಜಮುಖವಾಗಿ ಹೇಗೆ ಬದುಕಲಿಕ್ಕೆ ಸಾಧ್ಯ ಹಾಗಾಗಿ ಪ್ರಾಮಾಣಿಕವಾಗಿ ಕೂಡ ನಾನು ಹೇಳ್ತಕ್ಕಂಥ ಅವರಿಬ್ಬರೂ ಕೂಡ ಪ್ರಾಮಾಣಿಕವಾಗಿರ್ತಕ್ಕಂಥ ರೀತಿಯೊಳಗೆ ತಮ್ಮ ನ್ಯಾಯವನ್ನು ಪ್ರಮಾಣವನ್ನು ಮಂಡಿಸಿದ ಆ ಪಕ್ಷದಲ್ಲಿ ಇನ್ನು ಮುಂದೆ ಅವರು ಯಾವುದೇ ರೀತಿಯಾದಂತಹ ತಪ್ಪುಗಳನ್ನು ಮಾಡಲಿಕ್ಕೆ ಪ್ರಚೋದನೆಯನ್ನು ಹೊಂದಬಾರ್ದು ಒಂದನೇದ್ದು ಎರಡನೇದ್ದು ಸಮಾಜಮುಖವಾಗಿರ್ತಕ್ಕಂಥ ತಮ್ಮ ದೃಷ್ಟಿಕೋನವನ್ನು ಇಟ್ಕೊಳ್ಬೇಕು ಅವರು ಬೇರೆ ರೀತಿಯಾಗಿರ್ತ ದೃಷ್ಟಿಕೋನಗಳಿದ್ರೆ ಅದರಿಂದ ಅವರು ವಿಮುಕ್ತರಾಗಬೇಕು ಒಂದು ಮಾತು ನೆನಪಾಗ್ತದೆ ಏನಂತ ಹೇಳಿದ್ರೆ ಉತ್ತರೆಯು ಬಾರದರೆ ಹೆತ್ತಮ್ಮ ಮುನಿದರೆ ಉತ್ತಮರು ತಪ್ಪಿ ನಡೆದರೆ ದೇಶ ಇನ್ನೆತ್ತ ಹೋಗುವುದು ಸರ್ವಜ್ಞ ಅಂತ ಹೇಳ್ತಾರೆ ಉತ್ತಮರಾಗಿರ್ತಕ್ಕಂಥವ್ರು ಈ ರೀತಿಯಾದಂತಹ ಮಾರ್ಗಗಳನ್ನ ಅಳವಡಿಸಿಕೊಂಡು ಜನರನ್ನ ದಾರಿ ತಪ್ಪಿಸೋಂಥ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಇದಕ್ಕೆ ಯಾರು ಉತ್ತರ ಹೇಳಕ್ಕೆ ಸಾಧ್ಯ ಕರೆಕ್ಟ್ ಸ್ವಾಮಿಗಳು ಇನ್ನಷ್ಟು ಮಾತಾಡ್ತೀನಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅದಕ್ಕೆ ಒಂದು ಚಿಕ್ಕ ಬ್ರೇಕ್